यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಬಾಗಲಕೋಟೆಯಲ್ಲಿ ನಡೆದ ತೋಟಗಾರಿಕಾ ಮೇಳ ಹಾಗೂ ನೋಟು ಅಮಾನ್ಯೀಕರಣದಿಂದ ಕಪ್ಪು ಹಣ ತಡೆಗಟ್ಟುವ ಬಗ್ಗೆ ತಿಳಿದುಕೊಳ್ಳೋಣ. ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇತ್ತೀಚೆಗೆ ಮೈಸೂರಿನ ಚಾಮರಾಜನಗರದ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ರೈತರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಚಾಮರಾಜನಗರದ ಕೃಷಿ ಇಲಾಖೆ 2017-18 ಸಾಲಿನ ಆತ್ಮಯೋಜನೆ ಅಡಿ ರೈತರಿಗೆ ತರಬೇತಿ ಹಾಗೂ ತಾಲೂಕು ಕೃಷಿಕ ಸಮಾಜದ ಸಹಯೋಗದೊಂದಿಗೆ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು. ಏನು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಯೋಜನೆಯಡಿಯಲ್ಲಿ ಡೈಜೆಸ್ಟರ್ ನಿರ್ಮಾಣ ಮಾಡಿದಂತಹ ಇಬ್ಬರು ರೈತರುಗಳಿಗೆ ನಾವು 36,000 ನೀಡಿರ್ತೀವಿ. ಅದಲ್ಲದೆ ನಾವು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲೂ ಸಹ ನಾವು ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡ ರೈತರಿಗೆ ಒಂದು ಸಹಾಯಧನ ಚೆಕ್ ಅನ್ನು ನೀಡಿರ್ತೀವಿ. ಹಾಗಾಗಿ ಈ ವರ್ಷ 2017-18 ಸಾಲದಲ್ಲಿ ಯಥೇಚ್ಛವಾಗಿ ಸುಮಾರು 425 ಒಂದು ಕೃಷಿ ಹೊಂಡವನ್ನು ಈ ನವೆಂಬರ್ ಹಂತಕ್ಕೆ ನಾವು ಪೂರ್ಣಗೊಳಿಸಿದ್ದೀವಿ. ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ತಾ ಇರೋದ್ರಿಂದ ಹೆಚ್ಚಿನ ಬೇಡಿಕೆಗಾಗಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಿಗೆ ಬೇಡಿಕೆಯನ್ನು ಸಹ ಸಲ್ಲಿಸಿದ್ದೀವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರಗಂಡಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮುರಗಪ್ಪ ಹನುಮಂತ ಕನಕರೆಡ್ಡಿ ಅವರು ದ್ರಾಕ್ಷಿ ಮತ್ತು ಟೊಮೆಟೊ ಕೃಷಿಯನ್ನು ಕೈಗೊಂಡಿದ್ದಾರೆ. 2.5 ಎಕರೆ ಜಮೀನಿನಲ್ಲಿ ದ್ರಾಕ್ಷಿಯನ್ನು, ನೆರಳು ಪರದೆ ಮನೆಯಲ್ಲಿ ಟೊಮೆಟೊವನ್ನು ಹಾಗೂ ಜೊತೆಯಲ್ಲಿ ಕಬ್ಬು, ಜೋಳ, ಗೋಧಿಯನ್ನು ಬೆಳೆಯುತ್ತಿದ್ದಾರೆ. ಬಯೋ ಡೈಜೆಸ್ಟರ್ ಅನ್ನು ಹೊಂದಿರುವ ಮುರಗಪ್ಪ ಹನುಮಂತ ಕನಕರೆಡ್ಡಿ ಅವರು ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನು ಬಳಸುವುದೇ ಉತ್ತಮ ಎನ್ನುತ್ತಾರೆ. ಸುಮಾರು ಈಗ 10 ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡುತ್ತಾ ಬಂದಿರುತ್ತೇವೆ. ಮೂಲ ಬೆಳೆ ನಮ್ಮದು ದ್ರಾಕ್ಷಿಯನ್ನು ನಾಟಿ ಮಾಡಿ 4 ವರ್ಷ ಆಯಿತು. ಫಸ್ಟ್ ಡಾಗ್ರೇಜ್ ತರವನ್ನು ಹಚ್ಚಿದ್ದೀವಿ, ಆಮೇಲೆ ಅದಕ್ಕೆ ಥಾಮ್ಸನ್ ಅಂತ ಹೇಳಿ ಕಲ್ಮಿ ಮಾಡಿದ್ದೀವಿ. ಈಗ ಥಾಮ್ಸನ್ ಇಲ್ಲನೇ ನಾವು ತಗೋತಾ ಇದ್ದೀವಿ. ಈಗ 5ನೇ ವರ್ಷದ ನಮ್ಮದು ತೆಗೆಯೋದು. ಆಮೇಲೆ ಈ ಸಲ ಮಳೆ ಆಗೋದ್ರಿಂದ ಸ್ವಲ್ಪ ನಮಗೆ ಸಾವಯವದ ಔಷಧಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು ಬಯೋಡೈಜೆಸ್ಟರ್ ಇದೆ, ಸ್ವಂತ ಆಕಳು ಇರುತ್ತವೆ. ಬಯೋಡೈಜೆಸ್ಟರ್ದಿಂದ ಹೆಚ್ಚಿಗೆ ನಾವು ರೋಗ ಇದು ಬರದಂಗೆ ನಾವು ತಡೆಯುತ್ತೇವೆ. ಟೋಟಲಿ 10.5 ಎಕರೆದಲ್ಲಿ ನಾವು 2.5 ಎಕರೆಯನ್ನು ದ್ರಾಕ್ಷಿ ಮಾಡ್ತಾ ಇದ್ದೀವಿ, 2.5 ಎಕರೆ ಕಬ್ಬು ಬೆಳೀತಾ ಇದ್ದೀವಿ, ಹಾಗೂ ಇನ್ನುಳಿದ ಬೆಳೆ ಗೋವಿನ ಜೋಳ, ಆಮೇಲೆ ಗೋಧಿ, ಈ ರೀತಿ ನಮಗೆ ಮನೆಗೆ ಬೇಕಾದಂಥ ನಾವು ಎಲ್ಲ ಧಾನ್ಯ ಕಾಳುಗಳನ್ನು ನಾವೇ ಬೆಳೀತಾ ಇದ್ದೀವಿ. ಅದರಂತೆ ಗ್ರೀನ್ ಹೌಸ್ ಮಾಡಿಕೊಂಡಿದ್ದು, ಗ್ರೀನ್ ಹೌಸ್ದಲ್ಲಿ 15 ಗುಂಟೆಯಲ್ಲಿ ಈಗ ಸದ್ಯ ಟೊಮೆಟೊನ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗಿನ ಇದರೊಳಗಂದರೆ ದ್ರಾಕ್ಷಿ ಸ್ವಲ್ಪ ಆರ್ಥಿಕವಾಗಿ ಇದನ್ನು ಚಲೋ ಅನ್ನಿಸ್ತದೆ. ಬೆಳೆದ್ರೆ ದ್ರಾಕ್ಷಿ ಬೆಳೆದ್ರೆ ಸ್ವಲ್ಪ ನಮಗೆ ಉಳಿತಾ, ಬಟ್ ಸಾವಯವ ಮಾಡೋದ್ರಿಂದ ನಾವು ಬೆಳೆಯುವಂಥ ಖರ್ಚನ್ನು ಕಡಿಮೆ ಮಾಡಿ, ಇಲ್ಲ ಏನಾದರೆ ನಾವು ಎಕರೆಗೆ 12-15 ಟನ್ ತೆಗಿತೀವಿ ವರ್ಷದಲ್ಲಿ. ಸರಾಸರಿ ಎವರೇಜ್ ನಮಗೆ 30-40 ರೂಪಾಯಿ ಮಾರಿದರೆ ಒಳ್ಳೆಯ ನಮಗೆ ಆದಾಯ ಬರುತ್ತದೆ. ಖರ್ಚಿಗಿಂತ ಹೆಚ್ಚಿಗೆ ಒಳ್ಳೆಯ ಆದಾಯ ಬರುತ್ತದೆ.
ಬಟ್ ಇಲ್ಲಿ ಚಾಲೂ ಆಗೋಕ್ಕಿಂತ ಮುಂಚಿತ ನಾವು ಸರಿಯಾಗಿ ಒಂದು ಎಕರೆಕ ಒಂದು 10 ಟ್ರಾಯ್ಲಿ ಇದನ್ನು ಕೊಡ್ತಿದ್ದೀವಿ, ತಿಪ್ಪೆ ಗೊಬ್ಬರ ಕೊಡ್ತೀವಿ. ಜೀವಾಮೃತ ಇದು ನಾವು ಸ್ವಂತವಾಗಿ ತಯಾರು ಮಾಡ್ಕೋತೀವಿ. ಆಕಳದಿಂದ ಜೀವಾಮೃತ ಮಾಡಿಕೊಂಡು ಅದನ್ನು ಇದನ್ನು ಮಾಡ್ತೀವಿ. ಆಮೇಲೆ ಸೋಡಾ ಮನಸ್ ಮತ್ತು NPK ಅವು ಸ್ಪ್ರೇ ಮಾಡೋಕ್ಕೂ ಅವ ಯೂಸ್ ಮಾಡ್ತೀವಿ. ಹೆಚ್ಚಿಗೆ ನಾವು ಸಾವಯವ ಯೂಸ್ ಮಾಡೋದ್ರಿಂದ ಜಮೀನು ಚೆನ್ನಾಗಿ ಉಳಿತೈತಿ, ಮತ್ತು ಕಡಿಮೆ ಖರ್ಚದಾಗ ಹೆಚ್ಚಿಗೆ ಈಲ್ಡ್ ಒಂದು ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಕಡಿಮೆ ಬರ್ಬೋದು. ಆದರೆ ನಂತರ 4-5 ವರ್ಷ ಆದ ನಂತರ ನಾವು ಮೊದಲಿನ ಈಲ್ಡ್ ನಾವೇನು ರಾಸಾಯನಿಕ ಕೊಟ್ಟು ಈಲ್ಡ್ ತೆಗಿತಾರಲ್ಲ ಆ ಮಟ್ಟಕ್ಕೆ ನಾವು ಸಾವಯವದಿಂದ ಈಲ್ಡ್ ತಕ್ಕೋಬೋದು. ಮತ್ತು ಸಾವಯವ ಯೂಸ್ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗ್ತದೆ. ಮನೆಯಲ್ಲೇ 100-80% ನಾವು ಔಷಧಗಳನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ತೀವಿ. ಅವೇರ್ನೆಸ್ ಹೆಚ್ಚಾಗಿದೆ. ಸಾವಯವದ ಯಾವುದೇ ಪ್ರಾಡಕ್ಟ್ಗಳನ್ನ ಹೆಚ್ಚಿಗೆ ರೇಟ್ದಿಂದ ಕೊಂಡುಕೊಳ್ತಾ ಇದ್ದಾರೆ. ಅದಕ್ಕೆ ಸಾವಯವ ಮಾಡೋದ್ರಿಂದ ನಮಗೂ ಒಳ್ಳೆಯದು, ರೈತರಿಗೆ ಒಳ್ಳೆಯದು, ಹಾಗೂ ಅದನ್ನು ಉಪಯೋಗಿಸುವಂಥ ವ್ಯಕ್ತಿ ಜನಕ್ಕೂ ಒಳ್ಳೆಯದು. ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಹಿಂಗಾರಿ ಬೆಳೆಗಳಲ್ಲಿ ಕಡಲೆಯೂ ಒಂದಾಗಿದೆ. ಕಡಲೆಯಲ್ಲಿ ಕಂಡುಬರುವ ಬಹುಭಕ್ಷಕ ಕೀಟಗಳಲ್ಲಿ ಒಂದಾದ ಕಾಯಿ ಕೊರಕದ ಬಾಧೆಯಿಂದ ಕಡಲೆ ಗಿಡದ ಹೂ ಕಾಯಿಗಳು ನಾಶವಾಗಬಹುದು. ಈ ಕಾಯಿ ಕೊರಕದ ಬಾಧೆಯ ಲಕ್ಷಣಗಳು ಹಾಗೂ ಹತೋಟಿ ಕ್ರಮದ ಬಗ್ಗೆ ತಜ್ಞರು ತಿಳಿಸಿಕೊಡಲಿದ್ದಾರೆ. ಕಾಯಿ ಕೊರೆಯತಕ್ಕಂತಹ ಒಂದು ಹುಳು, ಇದನ್ನೇ ಇದು ಮೊದಲು ಎಲೆ ತಿಂದು ಹೂವು ಆಗುವ ಹಂತದಲ್ಲಿ ಹೂಗೆ ಒಂದು ಬಾಧೆ ಮಾಡ್ತೈತೆ. ಆಮೇಲೆ ಕಾಯಿ ಆಗುವ ಒಂದು ಹಂತದಲ್ಲಿ ಅಂತಂದ್ರೆ ಕಾಯಿಗಳ ಒಳಗಡೆ ಹೋಗಿ ಒಂದು ಬಾಧೆ ಮಾಡ್ತದೆ. ಇದ್ರ ಲಕ್ಷಣ ಹೆಂಗಪ್ಪ ಅಂದ್ರೆ ಅರ್ಧ ದೇಹದ ಭಾಗ ಒಳಗಡೆ ಇರ್ತೈತಿ, ಅರ್ಧ ದೇಹದ ಭಾಗ ಹೊರಗಡೆ ಇರ್ತೈತಿ. ಇಂಥ ಒಂದು ಈ ಬಹುಭಕ್ಷಕ ಕೀಟ 15 ದಿವಸದಿಂದ ಪ್ರಾರಂಭವಾಗಿ ನಾವು ಕಟಾವು ಆಗುವ ಹಂತದವರೆಗೇನೆ ಇದರದ್ದು ಒಂದು ಬಾಧೆ ನೋಡ್ತೇವೆ. ಈ ಕೌಲೊಡೆದ ಟೊಂಗಿಗಳನ್ನು ಒಂದು 10-15 ಕೌಲೊಡೆದ ಟೊಂಗಿಗಳನ್ನು ನಮ್ಮ ಒಂದು ಎಕರೆ ಪ್ರದೇಶದಲ್ಲಿ ನಾವು ಹಾಕಿದೇವಪ್ಪ ಅಂತೇಳಂತಂದ್ರೆ ಪಕ್ಷಿಗಳಿಗೆ ಕೂಡಲಿಕ್ಕೆ ಅನುಕೂಲ ಆಗ್ತೈತಿ. ಆಮೇಲೆ ಇವುಗಳಿಂದ ಕೀಡೆಗಳನ್ನು ಹೆಕ್ಕೆ ತಿನ್ನಲಿಕ್ಕೆ ಬಹಳಷ್ಟು ಒಂದು ಸಹಕಾರಿ ಆಗ್ತದೆ. ಇಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡೆವಪ್ಪ ಅಂತೇಳಂತಂದ್ರೆ ನಾವು ಹೆಚ್ಚು ಕೀಟ ನಿರ್ವಹಣೆ ಮಾಡಬಹುದು. ಅದು ಹೆಂಗಪ್ಪ ಅಂದ್ರೆ ನಿಸರ್ಗಕ್ಕೆ ಹತ್ತಿರವಾದಂಥ ಒಂದು ಕೀಟ ನಿರ್ವಹಣೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತೈತಿ. ಇದು ಆಗಿನೂ ಕೂಡ ನಮಗೆ ಇನ್ನೂ ಒಂದು ಕೀಟ ಬಾಧೆ ಜಾಸ್ತಿ ಕಂಡು ಬಂತು ಅಂತೇಳಂತಂದ್ರೆ ಆ ಒಂದು ಸಮಯದಲ್ಲಿ ನಾವು ಏನ್ ಮಾಡಬೇಕು, ಒಂದು ಮೀಟರ್ನಲ್ಲಿ ಹೌದಾಗ ಒಂದು 4 ಹೆಜ್ಜೆ ನಾವು ಮುಂದೆ ಹೋದು ನೋಡಿದ್ವಿ ಅಂದ್ರೆ ಪ್ರತಿ ಗಿಡದ ಮೇಲೆನೂ ಒಂದು ಸಣ್ಣ ಸಣ್ಣ ಕೀಡಿಗಳು ಕಾಣಿಸ್ತು ಅಥವಾ ಜಾಳಿಗೆ ಆದಂಗೆ ಏನಾದರೂ ಕಾಣಿಸ್ತು ಅಂತೇಳಂತಂದ್ರೆ ಅವಾಗ ನಾವು ಸಿಂಪರಣೆ ಕ್ರಮಗಳನ್ನು ತಗೋಬೇಕು. ಅದರಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಅಂದ್ರೆ ಪ್ರೊಫೆನೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ 1 ಲೀಟರ್ ನೀರಿಗೆ 3 ml ಇದೆ. 3 ml ದಂತೆ ಒಂದು ಬೆರೆಸಿ ನಾವು ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಈ ಕೀಟದ ನಿರ್ವಹಣೆ ಆಗ್ತದೆ. ಇದು ಆದ್ಮೇಲೆ ಮತ್ತೆ ಕೀಟ ಬಾಧೆ ಏನಾದರೂ ಕಂಡು ಬಂತು ಅಂತೇಳಂತಂದ್ರೆ ಬೇವಿನ ಬೀಜದ ಕಷಾಯನೂ ಕೂಡ ನಾವು ಇದಕ್ಕೆ ಸಿಂಪರಣೆ ಮಾಡಬಹುದು. ಆಮೇಲೆ NPV ನಂಜಾಣವನ್ನು ಕೂಡ ಸಿಂಪರಣೆ ಮಾಡಬಹುದು. ಆದ್ರೆ ಒಂದು ಗಮನದಲ್ಲಿ ಏನ್ ಇಟ್ಕೋಬೇಕಪ್ಪ ಅಂತೇಳಂತಂದ್ರೆ ನಾವು ಯಾವಾಗ್ಲೂ ಒಂದು ಕೀಟನಾಶಕಗಳ ಸಿಂಪರಣೆ ಮಾಡಬೇಕಾಗಿತ್ತು ಅಂದ್ರೆ ಆರ್ಥಿಕ ನಷ್ಟ ರೇಖೆ ದಾಟಿದ್ರೆ ಮಾತ್ರ ಒಂದು ಸಿಂಪರಣೆ ಮಾಡಬೇಕು. ಇಲ್ಲಾಂದ್ರೆ ಸಾಕಷ್ಟು ನೈಸರ್ಗಿಕ ಶತ್ರುಗಳು ಇದಾವೆ. ಇಲ್ಲಿ ಕ್ಯಾಂಪೋಲೋಡಿಸ್ ಕ್ಲೋರಿಡೆ ಅಂತಕ್ಕಂಥ ಒಂದು ನೈಸರ್ಗಿಕ ಶತ್ರು ಇದೆ. ಪಕ್ಷಿಗಳಿದಾವೆ, ಆಮೇಲೆ ಮೆಕ್ಕಳಿಗಳು, ಇದಕ್ಕೆ ಕೀಡಿಗಳಿಗೆ ತಿಂತಕ್ಕಂಥ ಮೆಕ್ಕಳಿಗಳಿದಾವೆ. ಇವು ಎಲ್ಲ ನಮ್ಮ ನಿಸರ್ಗದಲ್ಲಿ ಇರ್ತವೆ. ಅದಕ್ಕೆ ನಾವು ಒಂದು 4 ಹೆಜ್ಜೆಗೆ ಪ್ರತಿಯೊಂದು ಗಿಡಕ್ಕೂ ಏನರ ನಮಗೆ ಕೀಡಿಗಳು ಕಂಡು ಅಥವಾ ಜಾಳಿ ಕಂಡು ಅಂದ್ರೆ ಮಾತ್ರ ಪ್ರೊಫೆನೋಫಾಸ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 3 ml ಅಂತ ಸಿಂಪರಣೆ ಮಾಡಬೇಕು. ಇಲ್ಲ ಅಂದ್ರೆ ಇಮಾಮೆಕ್ಕಿನ್ ಬೆಂಜೋಯ್ಟ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ಅಂದ್ರೆ 10 ಲೀಟರ್ ನೀರಿಗೆ 2 ಗ್ರಾಮ್ದಂತೆ ನಾವು ಸಿಂಪರಣೆ ಮಾಡಿದ್ದೆ. ಅದರಲ್ಲಿ ಸಮರ್ಪಕವಾಗಿ ಈ ಕೀಟಗಳದ್ದು ಒಂದು ನಾವು ನಿರ್ವಹಣೆ ಮಾಡಬಹುದು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೇಗಿದೆ? ಭತ್ತ ಟಿ ನರಸೀಪುರದಲ್ಲಿ ಭತ್ತ 1 ಕನಿಷ್ಠ 1,510 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ 1,906 ರೂಪಾಯಿಗಳಿಂದ 3,200 ರೂಪಾಯಿಗಳು. ಹರಿಹರದಲ್ಲಿ ಭತ್ತ ಸೋನಾ 2,100 ರೂಪಾಯಿಗಳಿಂದ 2,200 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ
ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರಿ. ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಕೌಶಲ್ಯೋದ್ಯಮ ತೋಟಗಾರಿಕೆ ಪ್ರಗತಿಯ ಪ್ರಣಾಳಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ 3 ದಿನಗಳ ಕಾಲ ತೋಟಗಾರಿಕೆ ಮೇಳವನ್ನು ಆಯೋಜಿಸಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ನಿಮಗಾಗಿ. ರೈತ ಬಾಂಧವರ ಏಳಿಗೆಗಾಗಿ, ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಹೊಸ ಹೊಸ ಸುಧಾರಿತ ಬೀಜಗಳು, ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಹೊಸ ಬಗೆಯ ಕೃಷಿ ಪದ್ಧತಿಗಳ ಆವಿಷ್ಕಾರಕ್ಕಾಗಿ ಸರ್ಕಾರ, ಕೃಷಿ ವಿಶ್ವವಿದ್ಯಾಲಯಗಳು ನಿರಂತರ ದುಡಿಯುತ್ತಿವೆ. ಈ ನಿಟ್ಟಿನಲ್ಲಿ ರೈತರಿಗಾಗಿ ತರಬೇತಿ, ಪ್ರಾತ್ಯಕ್ಷಿಕೆ, ಕೃಷಿ ಮೇಳಗಳನ್ನು ಹಮ್ಮಿಕೊಳ್ಳಲಾಗುತ್ತಿರುತ್ತದೆ. ಬಾಗಲಕೋಟೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ತೋಟಗಾರಿಕಾ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕೌಶಲ್ಯೋದ್ಯಮ ತೋಟಗಾರಿಕೆ ಪ್ರಗತಿಯ ಪ್ರಣಾಳಿಕೆ ಎಂಬುದು ಈ ಬಾರಿಯ ತೋಟಗಾರಿಕಾ ಮೇಳದ ಧ್ಯೇಯವಾಕ್ಯವಾಗಿತ್ತು. 3 ದಿನಗಳ ತೋಟಗಾರಿಕಾ ಮೇಳವನ್ನು ತೋಟಗಾರಿಕೆ, ಕೃಷಿ, ಪಶುಪಾಲನೆ, ರೇಷ್ಮೆ, ಅರಣ್ಯ, ಮೀನುಗಾರಿಕೆ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಇವತ್ತು ಒಟ್ಟು 9 ಮಹಾವಿದ್ಯಾಲಯಗಳನ್ನು ಹೊಂದಿರತಕ್ಕಂತ ಏಕೈಕ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಕರ್ನಾಟಕ. ಒಟ್ಟು 67 ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪೈಕಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ 13 ಸ್ಥಾನದಲ್ಲಿದೆ. ಸಂಶೋಧನೆ ಕ್ಷೇತ್ರದಲ್ಲೂ ಸಹ ನಮ್ಮ ವಿಶ್ವವಿದ್ಯಾಲಯ ಗಣನೀಯವಾದಂತಹ ಸಾಧನೆಯನ್ನು ಮಾಡಿ ಈಗ ಸುಮಾರು 492 ವಿಶೇಷ ಸಂಶೋಧನಾ ಚಟುವಟಿಕೆಗಳನ್ನು ಕೈಗೊಂಡಿದೆ. ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ 337 ಜನ ವಿಜ್ಞಾನಿಗಳು ಬೋಧಕರಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಲಭ್ಯವಿರತಕ್ಕಂಥ ಎಲ್ಲ ಬೋಧಕರ ವಿಜ್ಞಾನಿಗಳ ಒಂದು ಸಹಯೋಗದಿಂದ ಸುಮಾರು 12 ಉತ್ಕೃಷ್ಟ ಪ್ರಯೋಗಾಲಯಗಳನ್ನು ಈ ವಿಶ್ವವಿದ್ಯಾಲಯ ಹೊಂದಿದೆ. ಈ 12 ಉತ್ಕೃಷ್ಟ ಪ್ರಯೋಗಾಲಯಗಳ ಮೂಲಕ ರೈತರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸಂಶೋಧನಾ ಪರಿಣಾಮಗಳನ್ನ ಪ್ರಯೋಗಗಳನ್ನ ಇವತ್ತು ಮಾಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ಇವತ್ತು ನಮ್ಮ ವಿಶ್ವವಿದ್ಯಾಲಯವು ರೈತ ಸ್ನೇಹವಾಗಿ ರೈತ ಪರವಾಗಿ ಮಾಡತಕ್ಕಂಥದ್ರಲ್ಲಿ ಒಂದು ಉನ್ನತ ಹೆಜ್ಜೆಯನ್ನ ಇಟ್ಟಂತ ಹೇಳಲಿಕ್ಕೆ ನನಗೆ ಸಂತೋಷವಾಗಿದೆ. ಕೃಷಿಯಲ್ಲಿ ಎಲ್ಲೋ ಒಂದು ರೈತರು ಆಸಕ್ತಿಯನ್ನ ಕಳ್ಕೊತಾ ಇದಾರೆ ಅಂತೇಳಿ ಒಂದು ಭಾವನೆ ಮೂಡುತ್ತೆ. ರೈತರ ಸಂಖ್ಯೆ ಕಡಿಮೆ ಆದಾಗ ತೋಟಗಾರಿಕಾ ಒಂದು ಕಾನ್ಸೆಪ್ಟ್ ಏನಿದೆ, ಈ ಕೌಶಲ್ಯ ಅಭಿವೃದ್ಧಿ ಅಂತೇಳಿ, ಕೌಶಲ್ಯೋದ್ಯಮ ತೋಟಗಾರಿಕೆ ಅಂತೇಳಿ ಬಹಳ ಒಳ್ಳೆ ಕಾನ್ಸೆಪ್ಟ್ ಅನ್ನ ಕುಲಪತಿಗಳು ತಗೊಂಡಿದ್ದಾರೆ ಅಂತೇಳಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ನಿರುದ್ಯೋಗವನ್ನು ನಾವು ಹೆಚ್ಚು ನೋಡ್ತಾ ಇದೀವಿ. ಯುವಕರಿಗೆ ಒಂದು ತೋಟಗಾರಿಕೆ ಬಗ್ಗೆ ಆಗಿರ್ಬೋದು, ಕೃಷಿಯ ಬಗ್ಗೆ ಆಗಿರ್ಬೋದು, ಮಾಹಿತಿ ಹೆಚ್ಚು ಹೆಚ್ಚು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕುಲಪತಿಗಳು ದೊಡ್ಡ ಹೆಜ್ಜೆಯನ್ನು ಈ ಪರವಾಗಿ ಯುವಕರ ಪರವಾಗಿ, ನಿರುದ್ಯೋಗ ಯುವಕರ ಪರವಾಗಿ ಹಾಗೂ ತೋಟಗಾರಿಕೆ ಪರವಾಗಿ ಇಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಾಗದು. ಈ ಒಂದು ಬೆಳೆಗಳು ಏನ್ ಬೆಳೆದಿದ್ದಾರೆ, ದುಷ್ಕುನಿ ಆಗಿರ್ಬೋದು, ಗೌಟಿ ಆಗಿರ್ಬೋದು, ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿ ಅಂತ ಏನು ತಳಿಗಳನ್ನು ಬೆಳೆದಿದ್ದಾರೆ, ತರಕಾರಿಗಳನ್ನ ಬೆಳೆದಿದ್ದಾರೆ, ಹಣ್ಣುಗಳನ್ನ ಬೆಳೆದಿದ್ದಾರೆ, ಇವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಫೀಲ್ಡ್ ಅಲ್ಲಿ ನಾನು ನೋಡಲು ಬಯಸ್ತೀನಿ. ತೋಟಗಾರಿಕೆಯಲ್ಲಿ ಅವ್ರು ಎಲ್ಲ ತರಹದ ಪ್ರಾಡಕ್ಟ್ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದ್ರೆ ಆ ಬೆಳೆ ಯಾವ ರೀತಿ ಬರ್ತೈತಿ, ಯಾವ ರೀತಿ ಬೆಳಿಬೇಕು, ಅವ್ರು ಯಾವ ರೀತಿ ಅದನ್ನ ನಾವು ಜನರಲ್ಲಿ ನಾವು ತಯಾರು ಮಾಡಬೇಕು, ಮಾರ್ಕೆಟ್ ಹೆಂಗ್ ಮಾಡಬೇಕು, ಅದು ಅಂತ ಎಲ್ಲ ಮಾಹಿತಿಯನ್ನು ಸಹಿತ ರೈತರಿಗೆ ಕೊಟ್ಟು ರೈತರು ಅದರಿಂದ ಮುಂದೆ ಬರಲೇನು ಅಂತ ಉದ್ದೇಶಿಸಿಕೊಂಡು ಈ ಮೇಳವನ್ನು ಮಾಡ್ತಾರೆ. ಹೂವು,
ಹಣ್ಣು ತರಕಾರಿಗಳ ವಿವಿಧ ಮಾದರಿಯ ಕಲಾಕೃತಿಗಳು, ಫಲವೃಕ್ಷ ಮೇಳದ ಪ್ರಮುಖ ಆಕರ್ಷಣೆಯಾಗಿತ್ತು. ನವೀನ ಮಾದರಿಯ ತಾಂತ್ರಿಕತೆಗಳು, ಯಂತ್ರೋಪಕರಣಗಳು, ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ, ಜೈವಿಕ ಪೀಡನಾಶಕಗಳು, ಗೊಬ್ಬರಗಳು ಮುಂತಾದ ಕೃಷಿ ಪರಿಕರಗಳ ವಿಸ್ತೃತ ಮಾಹಿತಿ, ಪ್ರದರ್ಶನ ಮತ್ತು ಮಾರಾಟಕ್ಕೆ ಮೇಳದಲ್ಲಿ ಹೆಚ್ಚು ಒತ್ತು ನೀಡಲಾಗಿತ್ತು. ಸೀಬೆಕಾಯಿ, ಪಪ್ಪಾಯ, ಸಪೋಟ, ಅತ್ತಿಹಣ್ಣು ಹೀಗೆ ವಿವಿಧ ಬಗೆಯ ಆರೋಗ್ಯಕರ ಹಣ್ಣುಗಳ ಪ್ರದರ್ಶನ ಜನರ ಆಕರ್ಷಣೆಗೆ ಇಂಬು ನೀಡಿತ್ತು. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವಿಷ್ಕರಿಸಿದಂತಹ ಹೊಸ ಹಣ್ಣು ತರಕಾರಿ ಸಾಂಬಾರ್ ಬೆಳೆಗಳ ತಳಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ 141 ಹೊಸ ಬೇಸಾಯ ಮತ್ತು ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಮೇಳದಲ್ಲಿ ಕಾಣಬಹುದಾಗಿತ್ತು. ಕೃಷಿಯ ಪರ್ಯಾಯ ಆದಾಯ ಮೂಲಗಳ ಮಾಹಿತಿ ಕೇಂದ್ರ, ತರಬೇತಿ ಕೇಂದ್ರ, ಮಣ್ಣು ವಿಜ್ಞಾನ ತಂತ್ರಜ್ಞಾನಗಳು, ಅಂಗಾಂಶ ಕೃಷಿ ಸಸಿಗಳು ಮೇಳದ ಮತ್ತೊಂದು ಆಕರ್ಷಣೆಯಾಗಿದ್ದವು. ಅಧಿಕ ಹಾಲು ನೀಡುವಂತಹ ರಾಸುಗಳ ಪ್ರದರ್ಶನ ರೈತರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸಿತ್ತು. ಕಿಲಾರಿ ತಳಿ, ಗಿರ್ ತಳಿ, ಕಾಂಗ್ರೆಸ್, ಜರ್ಸಿ, ಎಚ್ಎಫ್ ಹಸುಗಳನ್ನು, ಮುರ್ರಾ, ಜಾಫ್ರಾಬಾದಿ, ಪಂಢರ್ಪುರಿ ಎಮ್ಮೆ ತಳಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿತ್ತು. ಪ್ರಗತಿಪರ ರೈತರನ್ನು ಪ್ರೋತ್ಸಾಹಿಸಲು ಆಯ್ದ ರೈತರಿಗೆ ಸನ್ಮಾನ ಮಾಡಿ ಗೌರವಿಸಿದ್ದು ತೋಟಗಾರಿಕೆ ಮೇಳದ ಮತ್ತೊಂದು ಪ್ರಮುಖ ಘಟ್ಟವಾಗಿತ್ತು. ಪಪ್ಪಾಯಿ ದಾಳಿಂದಾಗೂ ಖರ್ಚು ಭಾಳ ಕಡಿಮೆ ಮಾಡಿ ಈಗ ಆರ್ಗ್ಯಾನಿಕ್ ಆಕಳ ಏರಿಯನ್ನು ಆಗಲಿ ಇವೆಲ್ಲ ಪ್ರೊಸೆಸ್ ನಾವು ಮಾಡ್ತಾ ಇದ್ವಿ. ತಿಪ್ಪು ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ ಸರ್. ಎಲ್ಲ ಪಪ್ಪಾಯಿ ದಾಳಿಂಬೆ ಹಾಕಿದ್ದೀವಿ. ಎಲ್ಲ ಕಾಯಿಪಲ್ಯ, ಪಾಲಕ, ಸೌಸಿ ಪಲ್ಯ, ಮೆಂತಿ ಪಲ್ಯ, ಆಯ್ತಾ, ಹೂವು ರೀ, ಚೆಂಡು ಹೂವು, ಪೆಂಡಿ ಹೂವು, ಇವೆಲ್ಲ ಎಲ್ಲ ಎಲ್ಲ ಏನಿದ್ದದೆಲ್ಲ ನೋಡ್ಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟ ರಾಷ್ಟ್ರ ಮತ್ತು ಎಲ್ಲ ರೀತಿ ನಮ್ಮ ಕರ್ನಾಟಕ ರೈತರು ಮತ್ತು ಎಲ್ಲ ಹೈದರಾಬಾದ್ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಎಲ್ಲ ಮರೆತು ಮುಂದೆ ಬರೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡತಕ್ಕಂಥ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಇವತ್ತಿನ ದಿವಸ ನಮ್ಮನ್ನು ಗುರುತಿಸಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ಆರು ವರ್ಷದಿಂದ ಪ್ರಾರಂಭವಾದಂತಹ ವಿಶ್ವವಿದ್ಯಾಲಯದ ಮೇಳ ಬಹಳ ಅತ್ಯುತ್ತಮವಾಗಿ ರೈತ ಬಾಂಧವರಿಗೆ ಒಳ್ಳೆ ಒಂದು ಉತ್ತೇಜನವನ್ನು ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ತಪ್ಪಾಗಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚು ರೈತರಿಗೆ ಏನು ಅವಾರ್ಡ್ ಅನ್ನು ಕೊಡೋದ್ರ ಮೂಲಕ ಅವರಿಗೆ ಇದು ಹೆಚ್ಚು ಉತ್ತೇಜನ ಕೊಡಲಿಕ್ಕೆ ನಮ್ಮ ಸರ್ಕಾರ ವತಿಯಿಂದ, ಇಲಾಖೆ ವತಿಯಿಂದ, ವಿಶ್ವವಿದ್ಯಾಲಯದ ವತಿಯಿಂದ ಏನಾಗುತ್ತೋ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಮಾಡ್ತೀನಿ ಅಂತ ನಾನು ಈ ಸಮಯದಲ್ಲಿ ಹೇಳ ಬಯಸಲಿಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿ, ಕಮ್ಮಿ ನೀರಿನಲ್ಲಿ ಹೆಚ್ಚು ಗುಣಮಟ್ಟ ಮತ್ತು ಹೆಚ್ಚು ಕ್ರಾಪನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಮುಂದಿನ ತಂತ್ರಜ್ಞಾನಗಳನ್ನು ಅಳವಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ತಂತ್ರಜ್ಞಾನವನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಅದನ್ನು ಅಳವಡಿಸಿದ್ರೆ ಹೆಚ್ಚು ಹೆಚ್ಚು ಉದ್ಯೋಗ ಆಗುತ್ತೆ ಅಂತ ನನ್ನ ಭಾವನೆ. 100ಕ್ಕೆ 70% ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿಯಲ್ಲಿ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ನಾವು ತಾಂತ್ರಿಕ ಬೇಸಾಯವನ್ನು ಅನುಸರಿಸಬೇಕು, ಆಧುನಿಕ ಬೇಸಾಯವನ್ನು ಅನುಸರಿಸಬೇಕು. ನಾವೊಂದು ವಿನಂತಿ ಮಾಡ್ಕೊಳ್ತೀನಿ ಈ ಸಂದರ್ಭದೊಳಗೆ, ನೀವು ಇನ್ನೊಬ್ಬರಿಗೆ ಡೆವಲಪ್ಮೆಂಟ್ ಮಾರಾಟ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯೊಳಗೆ ಏನು ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳು, ನಿಮ್ಮ ಮನೆಯವರಿಗೆ ಯಾವುದು ಸರ್ಕಾರಿ ಗೊಬ್ಬರ ಮತ್ತು ಔಷಧ ಹಾಕಲಾರದ ಬೆಳೆ ಅವರಿಗೆ ತಿಳಿಸಿರಪ್ಪ ಅಂತ ಹೇಳ್ತೀನಿ. ಈ ಸಾವಯವದ ಜೊತೆಗೆ ಒಳ್ಳೆ ಆಹಾರ ಕೊಡುವುದರ ಮೂಲಕ ಈ ನಾಡಿನ ಜನತೆಗೆ ಹಾನಿಕಾರಕವಾದ ಆಹಾರ, ಹಣ್ಣು, ಕಾಯಿಪಲ್ಯ ನಾವು ಕೊಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಇವತ್ತು ರೈತರೆಲ್ಲರೂ ಮಾಡಬೇಕಾಗಿದೆ. ಆ ದಿಶೆಯತ್ತ ನಮ್ಮ ಯೂನಿವರ್ಸಿಟಿಗಳು ಈ ಜನರನ್ನು ತಯಾರು ಮಾಡತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನಾನು ಮಲ್ಲಿಕಾರ್ಜುನ್ ಸಾಹೇಬ್ ಅಂತ ನಾನು ವಿನಂತಿ ಮಾಡಿಕೊಳ್ತಿದ್ದೀನಿ. ಏನ್ APMC ಬೋರ್ಡ್ನೊಳಗೆ ನಾವು ಆ ಒಂದು ಕಾರ್ಪತ್ರಿ ಕೊಟ್ಟಿವಿ, ಒಂದೇನ ನೀರು ಕೊಟ್ಟಿವಿ ಅನ್ನುವುದ್ರೆ ಈ ಇದಕ್ಕೂ ಏನಿವತ್ತು ಲೆಬರಾಟರಿಯಲ್ಲಿ ಇವತ್ತು ನಾವು ಯೂನಿವರ್ಸಿಟಿಯಲ್ಲಿ ತಂದಿರ್ತಕ್ಕಂಥ ಸಂಶೋಧನೆಯಿಂದ ಆಗ್ತಕ್ಕಂಥ ಲಾಭಗಳನ್ನ ಆ ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ, ಇನ್ನೂ ಹೆಚ್ಚಿನ ಹಣ ಕೊಡ್ತಕ್ಕಂಥ ಕೆಲಸ ನಮ್ಮ ತೋಟಗಾರಿಕೆ ಸಚಿವರು, APMC ಸಚಿವರು ಮಾಡಬೇಕು ಆಗಿರತಕ್ಕಂಥ ವಿನಯಪೂರ್ವಕ ವಿನಂತಿ.
ಈ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 12 ಉತ್ಕೃಷ್ಟ ಕೇಂದ್ರಗಳು, ಸಂಶೋಧನಾ ಉತ್ಕೃಷ್ಟ ಕೇಂದ್ರಗಳನ್ನ ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ. ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಕೇವಲ ಸಾವಯವ ಕೃಷಿ ಅಲ್ಲ, ಅಂದ್ರೆ ಇಂಟಿಗ್ರೇಟೆಡ್ ಅಂದ್ರೆ ಸಮನ್ವಯ ಸಾವಯವ ಕೃಷಿ ಮಾಡತಕ್ಕಂಥದ್ರ ಬಗ್ಗೆ ಹಲವಾರು ಪ್ರಯೋಗಗಳ ಆಚರಣೆ ಮಾಡಿದ್ದೇವೆ. ಈಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮೂಲಕ ICAR ಮೂಲಕ ಇವತ್ತು ನಮಗೆ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಕೇಂದ್ರವನ್ನ ಇವತ್ತು ನಮಗೆ ಅನುಮೋದಿಸಿರ್ತಕ್ಕಂಥ ಹಂತಕ್ಕೆ ನಮ್ಮ ಪ್ರಯೋಜನಗಳು ಈಗಾಗಲೇ ಅವರಿಗೆ ತಲುಪಿದ್ದಾವೆ. ಬಹುಶಃ ಮುಂದೆ ದಿನಗಳಲ್ಲಿ ಈ ಯೋಜನೆ ಬಂದಾಗ ಒಂದು ಸಾವಯವದ ವಿಶೇಷವಾದಂತಹ ಪ್ರಯೋಗ ಮಾಡತಕ್ಕಂಥ ಕೇಂದ್ರ ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಗುತ್ತೆ ಅನ್ನೋದಕ್ಕೆ ಅದರಿಂದ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಟೈಮ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ತೋಟಗಾರಿಕೆ ಕೃಷಿಕರ ಕನಸಾದಂತ ಹಲವು ಬೇಕೆಗಳಿರ್ತಕ್ಕಂಥದ್ದು ಬಗ್ಗೆ ವಿಶೇಷ ರೈತ ಆಧಾರಿತ ರೈತ ಪೂರಕವಾದಂತಹ ಕೆಲವು ಸಂಶೋಧನೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. 425 ಹೆಚ್ಚು ಪ್ರಯೋಗಗಳು ಈಗಾಗಲೇ ಚಾಲನೆಯಲ್ಲಿ ಇದ್ದಾವೆ. ನಮ್ಮೆಲ್ಲ 325 ವಿಜ್ಞಾನಿಗಳು ಬೋಧಕರು ಇದರ ಬಗ್ಗೆ ಈಗಾಗಲೇ ಅವರೆಲ್ಲ ಶ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತೋಟಗಾರಿಕೆ ಒಂದು ಕ್ಷೇತ್ರದಲ್ಲಿ 142 ತಂತ್ರಜ್ಞಾನಗಳನ್ನು ಇವತ್ತು ಅಳವಡಿಸಿ ಅವೆಲ್ಲವೂ ಸಹ ಇವತ್ತು ಕ್ಷೇತ್ರ ಮಟ್ಟದಲ್ಲಿ ತಳಿಗಳಾಗಿ ತಂತ್ರಜ್ಞಾನಗಳಾಗಿ ಪದಾರ್ಥಗಳಾಗಿ ಹಾಗೂ ಸಲಹೆ ನೀಡತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ದಾಪಸಾಲ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನು ಇಸ್ರೇಲ್ ನಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನವನ್ನ ಇಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಶಯ ವ್ಯಕ್ತಪಡಿಸೋದು. ಖಂಡಿತವಾಗಿ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ನೀರಿನ ಸದ್ಬಳಕೆ ಮಾಡತಕ್ಕಂಥದ್ದು, ಈ ಒಂದು ರಾಸಾಯನಿಕ ಸದ್ಬಳಕೆ ಮಾಡತಕ್ಕಂಥದ್ದು, ಮಿತಿ ಮಾಡತಕ್ಕಂಥದ್ರ ಬಗ್ಗೆ ಪ್ರಯೋಗಗಳೆಲ್ಲ ಪ್ರಾರಂಭ ಆಗಿದ್ದಾವೆ. ನಮ್ಮ ತೋಟಗಾರಿಕೆ ಮತ್ತು ಕೃಷಿ ಸಚಿವರು ಈಗಾಗಲೇ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ 5 ಕೋಟಿ ರೂಪಾಯಿನ ಒಂದು ಹೈಡ್ರೋಪೋನಿಕ್ಸ್ ಪ್ರಾಜೆಕ್ಟ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ನಾನು ಅವರಿಗೆ ಅಭಿನಂದನೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇಸ್ರೇಲ್ ಬರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅಳವಡಿಸಿದ್ದಕ್ಕೆ ಈಗಾಗಲೇ ಪ್ರಾಯೋಗಿಕವಾಗಿ ನಮ್ಮ ಇಂಡೋ ಇಸ್ರೇಲ್ ಪೊಮಗ್ರೇಟ್ ಪ್ರಾಜೆಕ್ಟ್ ಇಂಡೋ ಇಸ್ರೇಲ್ ನ ಒಂದು ದಾಳಿಂಬೆ ಕ್ಷೇತ್ರಗಳಲ್ಲಿ ನಮ್ಮ ಆರಂಭವಾಗಿದೆ. ಅಲ್ಲದೆ ರೈತರಿಗೆ ಬೇಕಾದಂತಹ ತರಬೇತಿ ಕೊಡ್ತಕ್ಕಂಥ ಎಂಟೈರ್ ಈ ನಮ್ಮ ರಾಜ್ಯಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ರೈತರು ಮತ್ತು ವಿಜ್ಞಾನಿಗಳು ಪರಸ್ಪರ ವಿಚಾರ ವಿನಿಮಯಕ್ಕೂ ಮೇಳದಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಸುಸ್ಥಿರ ತೋಟಗಾರಿಕೆ, ಸಮಗ್ರ ಬೇಸಾಯ ಪದ್ಧತಿ, ಯುವಜನತೆ ನಡೆ, ಕೌಶಲ್ಯ ತೋಟಗಾರಿಕೆಯೆಡೆ, ತೋಟಗಾರಿಕಾ ಮಾರುಕಟ್ಟೆ, ಅಂತರ್ಜಾಲ ವಹಿವಾಟು ಮತ್ತು ರಫ್ತು ವ್ಯವಹಾರ, ಬೀಜ ಗ್ರಾಮಗಳು ಮತ್ತು ತಳಿ ಸಂರಕ್ಷಣೆ, ನವಮನ್ವಂತರ ತೋಟಗಾರಿಕೆ ಮುಂತಾದ ವಿಷಯಗಳ ಕುರಿತು ವಿಚಾರಗೋಷ್ಠಿ, ಚರ್ಚೆ ನಡೆದವು. ಕೈತೋಟ, ತಾರಸಿ ತೋಟದ ಮಾದರಿಗಳನ್ನು ಪ್ರದರ್ಶಿಸಲಾದ ತೋಟಗಾರಿಕಾ ಮೇಳದಲ್ಲಿ ಜೇನು ಕೃಷಿ ಬಗ್ಗೆಯೂ ಉತ್ತಮ ಮಾಹಿತಿ ನೀಡಲಾಯಿತು. ಜೇನಿನಿಂದ ತಯಾರಿಸಿದ ಮೌಲ್ಯವರ್ಧಿತ ಹಲವಾರು ವಸ್ತುಗಳು ಮತ್ತು ಪರಾಗದ ಪ್ರದರ್ಶನ ಮತ್ತು ಮಾರಾಟವು ಮೇಳಕ್ಕೆ ಭೇಟಿ ನೀಡಿದ ಹಲವಾರು ಜನರನ್ನು ಆಕರ್ಷಿಸಿತು. ಈ ಒಂದು ಜೇನು ಕೃಷಿ, ತೋಟಗಾರಿಕೆ, ಕಾಫಿ ಮತ್ತು ಕಾಳುಮೆಣಸು, ಏಲಕ್ಕಿ, ಈ ಎಲ್ಲ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ಕೃಷಿಯನ್ನು ಮಾಡ್ತಾ ಬಂದಿದ್ದೇನೆ. ಈ ಒಂದು ಕೃಷಿಯಿಂದ ನಾನು ಹಾಗೂ ನಮ್ಮಲ್ಲಿ ಸಾಕಷ್ಟು ಜನ ರೈತರು ಕೂಡ ಇದರಿಂದ ಉತ್ತೇಜಿತರಾಗಿ ಸಾಧಾರಣ ಒಂದು 2-3 ಸಾವಿರ ರೈತರು ಇವತ್ತು ಇದರದ ಒಂದು ಉಪಯೋಗವನ್ನು ಪಡ್ಕೊಂಡು ಹೆಚ್ಚಿನ ಒಂದು ಆಸಕ್ತಿಯಿಂದ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸರಿಯಾದ ಮಟ್ಟದಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯ ಒಂದು ಕೃಷಿಕರನ್ನಾಗಿ ಸಾಧಾರಣ ಒಂದು 2-3 ಸಾವಿರ ರೈತರನ್ನ ತಯಾರಿ ಮಾಡಿದ್ದೇನೆ. ಉಚಿತವಾಗಿ ರೈತರಿಗೆ ಟ್ರೈನಿಂಗ್ ಅನ್ನು ಕೂಡ ಕೊಡಲಿಕ್ಕೆ ಇದನ್ನ ಕೊಡ್ತಾ ಇದ್ದೇನೆ. ರೈತರನ್ನ ಉತ್ತೇಜಿಸಬೇಕು. ಯಾವುದೇ ರೈತ ಒಂದು ಈ ಆತ್ಮಹತ್ಯೆ ಇಂಥ ಒಂದು ಇದರಲ್ಲಿ ತೊಡಗಬಾರದು. ರೈತರಿಗೆ ಮಾದರಿಯಾಗಬೇಕು. ನಾವು ಒಂದು ಮಾಡುವಂತಹ ಕೆಲಸ ಎಲ್ಲರಿಗೂ ಕೂಡ ಮಾದರಿಯಾಗಬೇಕು ಅಂತ ನಿಟ್ಟಿನಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಬರಪೀಡಿತ ಪ್ರದೇಶದ ಹತಾಶ ರೈತರಿಗೆ ಮತ್ತು ಯುವಕರಿಗೆ ತೋಟಗಾರಿಕಾ ಮೇಳ ಆಶಾದಾಯಕವಾಗಿ ಪರಿಣಮಿಸಿತ್ತು ಮತ್ತು ರಫ್ತು ಗುಣಮಟ್ಟದ ಹಣ್ಣು, ತರಕಾರಿ, ಹೂವುಗಳ ಪ್ರದರ್ಶನ ಯುವಕರಲ್ಲಿ ಕೃಷಿ ಕುರಿತು ಆಸಕ್ತಿ ಮೂಡಿಸುವಲ್ಲಿ ತೋಟಗಾರಿಕಾ ಮೇಳ ಯಶಸ್ವಿಯಾಯಿತು. ಬಾಗಲಕೋಟೆ ಸುತ್ತಮುತ್ತಲ ರೈತರಿಗೆ ತೋಟಗಾರಿಕಾ ಮೇಳ ಅತ್ಯಂತ ಮಾಹಿತಿಯುಕ್ತವಾಗಿತ್ತು. ಇಂಥ ತೋಟಗಾರಿಕಾ ಮೇಳಗಳಿಗೆ ಭೇಟಿ ನೀಡುವ ಮೂಲಕ ರೈತ ಬಾಂಧವರು ಅದರ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. Thank you.
ನೋಟು ಅಮಾನ್ಯೀಕರಣದಿಂದ ಕಪ್ಪು ಹಣ ತಡೆಗಟ್ಟುವ ಬಗ್ಗೆ ಈಗ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಪಿಎಸ್ ಶ್ರೀಕಂಠಮೂರ್ತಿಯವರು. ಕೇಂದ್ರ ಸರ್ಕಾರ 500 ಮತ್ತು 1,000 ರೂಪಾಯಿಗಳ ನೋಟುಗಳ ಅಮಾನ್ಯೀಕರಣ ಮಾಡಿದ್ದು 2016 ನವೆಂಬರ್ 8ರಂದು. ದೇಶದೆಲ್ಲೆಡೆ ದಿಗ್ಭ್ರಮೆಯನ್ನು ಮೂಡಿಸಿದ ಸರ್ಕಾರದ ಈ ನಡೆಯ ಮುಖ್ಯ ಉದ್ದೇಶ ಕಾಳಧನವನ್ನು ನಿರ್ಮೂಲನೆ ಮಾಡುವುದಾಗಿತ್ತು. ಎಲ್ಲ ಕ್ಷೇತ್ರಗಳ ಮೇಲೂ ಇದು ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನು ಬೀರಿದೆ. ಕೆಲವು ಲಾಭಗಳಾಗಿದ್ದರೆ ಕೆಲವು ಸಂಕಷ್ಟಗಳನ್ನು ಎದುರಿಸಬೇಕಾದದ್ದು ನಿಜ. ಹಾಗೆಯೇ ಕೃಷಿ ಕ್ಷೇತ್ರದಲ್ಲೂ ನೋಟು ಅಮಾನ್ಯೀಕರಣದ ನೇರ ಮತ್ತು ಪರೋಕ್ಷ ಲಾಭಗಳಾಗಿವೆ. ಕಳೆದ ವರ್ಷದ ನವೆಂಬರ್ ತಿಂಗಳಲ್ಲಿ 500 ಮತ್ತು 1,000 ರೂಪಾಯಿಗಳ ನೋಟುಗಳನ್ನು ರದ್ದುಪಡಿಸಿದ ಮೇಲೆ ಕಾಳಧನ ಬ್ಲ್ಯಾಕ್ ಮನಿ ಕಡಿಮೆಯಾಗಿದೆ. ಅದರಿಂದ ಕೃಷಿ ರಂಗಕ್ಕೆ ಏನು ಅನುಕೂಲ ಅನ್ನೋದು ಪ್ರಶ್ನೆ. ಇದರಲ್ಲಿ ಪರೋಕ್ಷ ಪ್ರತ್ಯಕ್ಷ ಎರಡೂ ಅನುಕೂಲಗಳಾಗಿವೆ. ಪರೋಕ್ಷವಾಗಿ ಹೇಳೋದಾದರೆ ಕಾಳಧನದ ಒಂದು ಮೊತ್ತ ಕಡಿಮೆ ಆಗಿರೋದ್ರಿಂದ ಸರ್ಕಾರಕ್ಕೆ ತೆರಿಗೆ ಆದಾಯ ಜಾಸ್ತಿಯಾಗಿ ಕೃಷಿ ರಂಗದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚಿನ ಹಣ ದೊರಕಿದೆ. ಇನ್ನೊಂದು ಕಾಳಸಂತೆಯಲ್ಲಿ ಮಾರಾಟ ಆಗೋದು, ಅಂದರೆ ಕೃಷಿ ಉತ್ಪನ್ನಗಳ ಮಾರಾಟ ಆಗೋದು ಕಡಿಮೆಯಾಗಿ ಅದರಿಂದ ರೈತರಿಗೂ ಅನುಕೂಲ ಆಗಿದೆ ಮತ್ತು ಸಾರ್ವಜನಿಕರು ಕೂಡ ಅದರಿಂದ ಅನುಕೂಲ ಆಗಿದೆ. ಮೂರನೇದು, ಈಗ ರೈತರು ಈ ನೋಟುಗಳನ್ನು ರದ್ದುಪಡಿಸಿದ ಮೇಲೆ ಇ ಬ್ಯಾಂಕಿಂಗ್ನ ಜಾಸ್ತಿ ಬಳಸಬೇಕು, ಅಂದರೆ ಮೊಬೈಲ್ ಮುಖಾಂತರ ಆಗಿರ್ಬೋದು ಅಥವಾ ಅಂತರ್ಜಾಲದ ಮುಖಾಂತರ ಆಗಿರ್ಬೋದು ಹೆಚ್ಚಿನ ಬ್ಯಾಂಕ್ ಜೊತೆಗಿನ ವ್ಯವಹಾರವನ್ನು ನಡೆಸಬೇಕು ಅನ್ನೋದರಿಂದ ರೈತರೀಗ ಹೆಚ್ಚು ಹೆಚ್ಚಾಗಿ ಈ ಮೊಬೈಲ್ಗಳನ್ನು ಬಳಸೋದಕ್ಕೆ ಮತ್ತು ಅಂತರ್ಜಾಲಗಳನ್ನು ಬಳಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ಸಾಧ್ಯ ಕೂಡ ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಅವ್ಯವಹಾರಗಳು ಕಡಿಮೆ ಆಗುತ್ತೆ, ಸಹಾಯಧನ ನೇರವಾಗಿ ಅವರ ಖಾತೆಗೆ ಜಮಾ ಆಗೋದ್ರಿಂದ ಅದರಲ್ಲಿ ಸೋರಿಕೆ ಕಡಿಮೆ ಆಗುತ್ತೆ ಮತ್ತು ಅವರು ಏನೇನು ಸಾಲಗಳನ್ನು ಪಡಿತಾರೆ ಆ ಸಾಲದ ಮೊತ್ತ ಕೂಡ ನೇರವಾಗಿ ಅವರ ಖಾತೆಗೆ ಜಮಾ ಆಗೋದ್ರಿಂದ ಮಧ್ಯವರ್ತಿಗಳ ಕಾಟ ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ. ಈ ತರಹ ಅನೇಕ ಅನುಕೂಲಗಳು ಕೃಷಿ ರಂಗಕ್ಕೆ ಆಗ್ತಾ ಇದೆ. ಇನ್ನು ಪರೋಕ್ಷವಾಗಿ ಏನು ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಕಾಳಧನದ ಮೊತ್ತ ಕಡಿಮೆ ಆಗಿರೋದ್ರಿಂದ ಮತ್ತು ಶ್ವೇತ ಮೊತ್ತ ಅಂದರೆ ವೈಟ್ ಮನಿಯ ಒಂದು ಮೊತ್ತ ಜಾಸ್ತಿ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೆ ತೆರಿಗೆಯ ಆದಾಯ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕೃಷಿ ರಂಗದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರಕ್ಕೆ ಹೆಚ್ಚಿನ ಹಣ ದೊರಕ್ತಾ ಇದೆ. ಅದರಿಂದ ಖಂಡಿತವಾಗ್ಲೂ ಸರ್ಕಾರದಿಂದ ಕೃಷಿ ರಂಗಕ್ಕೆ ಈ ಮೂಲಕ ಅನುಕೂಲ ಆಗುತ್ತೆ. ನೋಟು ಅಮಾನ್ಯೀಕರಣದ ಫಲಶ್ರುತಿಯಾಗಿ ರೈತ ಬಾಂಧವರು ಯಾವ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಸರ್ಕಾರದ ಸವಲತ್ತುಗಳನ್ನು ಮತ್ತು ಸಹಾಯ ಧನವನ್ನು ಪಡೆದು ಅಭಿವೃದ್ಧಿ ಹೊಂದಬಹುದಾಗಿದೆ. ಅಲ್ಲದೆ ಅಂತರ್ಜಾಲ, ಮೊಬೈಲ್ ಫೋನ್ಗಳ ಬಳಕೆ, ಬ್ಯಾಂಕ್ ವ್ಯವಹಾರಗಳು ಹೆಚ್ಚಿ ರೈತರು ಸಮರ್ಪಕ ಮಾಹಿತಿ ಪಡೆಯಲು ಮತ್ತು ವಂಚಕರ ಮೋಸದಿಂದ ಪಾರಾಗಲು ಸುಲಭದ ದಾರಿ ಸಿದ್ಧವಾಗಿದೆ. ನೋಟು ಅಮಾನ್ಯೀಕರಣದ ಪರಿಣಾಮ ರೈತರು ನವಯುಗದ ಭರದ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕಲು ಸಾಧ್ಯವಾಗಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದೀವಿ. ಮತ್ತೆ ಮುಂದಿನ ಕೃಷಿ ದರ್ಶನದಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com.
भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಇಲ್ಲಿ